ನಮಸ್ಕಾರ. ಬಾಂಡ್ ರವಿ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ, ಪ್ರಜ್ವಲ್ ಅವರ ಮೊದಲ ನಿರ್ದೇಶನದ ಸಿನಿಮಾ, ಅತ್ಯದ್ಭುತವಾಗಿ ಕತೆ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಎಂಥವ್ರಿಗೂ ಕೂಡ ಒಂದು ಹಾರ್ಟ್ ಟಚಿಂಗ್ ಫೀಲ್ ಕೊಡುತ್ತೆ, ಒಂದು ಅದ್ಭುತವಾದಂಥ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಪ್ರಮೋದ್ ಅವರು ಅವರ ನಟನೆ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ, ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕನ್ನಡಕ್ಕೆ ಒಂದು ಅದ್ಭುತವಂಥ ಒಂದು ಕಮರ್ಷಿಯಲ್ ಇರುವಂಥ ಅನ್ಬೋದು. ಆ್ಯಂಡ್ ನಿರ್ಮಾಪಕರು ಇರ್ಬೋದು ಮತ್ತು ಇಲ್ಲಿ ಅಭಿನಯಿಸಿರುವಂಥ ಎಲ್ಲ ಕಲಾವಿದರುಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಮನೋಮೂರ್ತಿ ಸರ್ ಅವರ ಒಂದು ಸಂಗೀತ, ಚಂದ್ರು ಸರ್ ಅವರ ಒಂದು ಕ್ಯಾಮ್ರಾ ವರ್ಕು, ಆ್ಯಂಡ್ ಹೀರೋಯಿನ್ ಅವರ ಒಂದು ನಟನೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನರಸಿಂಹಮೂರ್ತಿ ಸರ್ ಅವರ ಒಂದು ನಿರ್ಮಾಣದ ಸಿನಿಮಾ ಇದು, ತುಂಬ ಪ್ಯಾಷನೇಟ್ ಆಗಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, ಯಾರು ಈ ಸಿನಿಮಾ ಮಿಸ್ ಮಾಡ್ಕೊಬಿಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಾಂಡ್ ರವಿ, ನನ್ನ ಗೆಳೆಯ ಪ್ರಮೋದ್ ಅಂದರೆ ಒಂದು ಮಾಸ್ ಹೀರೋ ಆಗಿ ಇವಾಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಬೇಕಾದರೆ ನನ್ನ ಮಾತನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಒನ್ ಆಫ್ ದ ಬೆಸ್ಟ್ ಮಾಸ್ ಹೀರೋ ಮುಂದಿನ ದಿನಗಳಲ್ಲಿ ಪ್ರಮೋದ್ ಆಗೇ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಅದ್ಭುತ. ಹಾಗೆ ಹೀರೋಯಿನ್ ಅವರು ಕಾಜಲ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಪ್ರಜ್ವಲ್ ಅವರ ಡೈರೆಕ್ಷನ್ನು, ಕಥೆಯಲ್ಲಿ ಕ್ಲೈಮ್ಯಾಕ್ಸ್ ಹಿಂಗೆ ಆಗುತ್ತೆ ಅಂತ ನನಗೆ ಯಾವುದೇ ಐಡಿಯಾ ಇರಲಿಲ್ಲ. ಬಟ್ ತುಂಬ ಹಾರ್ಟ್ ಟಚಿಂಗ್ ಕ್ಲೈಮ್ಯಾಕ್ಸು, ತುಂಬ ದಿನ ಆಗಿತ್ತು ಈ ಥರದ್ದೊಂದು ಕ್ಲೈಮ್ಯಾಕ್ಸ್ ನೋಡಿ. ತುಂಬ ಒಳ್ಳೆಯ ಸಿನಿಮಾ, ಇಡೀ ತಂಡ ನರಸಿಂಹಮೂರ್ತಿ ಅವ್ರ ನಿರ್ಮಾಣ, ಹಾಗೆ ನಮ್ಮ ಆತ್ಮ ಗೆಳೆಯ ಜೇವಿಯರ್ ಅವರು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಡೀ ಟೀಮ್ ಬಾಂಡ್ ರವಿ ಒಂದು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಇರೋ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ ಹರಸಿ ಅಂತ ಕೇಳ್ತಾರೆ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ರೋಹಿತ್ ಪದ್ಕಿ, ರತ್ನನ್ ಪ್ರಪಂಚ ನಿರ್ದೇಶಕ. ಬಾಂಡ್ ರವಿ ನೋಡ್ಕೊಂಬಂದೆ, ಪ್ರಮೋದ್ ಆ್ಯಸ್ ಯೂಶ್ವಲ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಇಡೀ ಸಿನಿಮಾನ ಆವರಿಸ್ಕೊಂಡಿದ್ದಾರೆ. ಇದೇ ರೀತಿ ಚೆನ್ನಾಗಿರೋ ಸಿನಿಮಾಗಳು ಅವ್ರಿಗೆ ಸಿಗಲಿ ಮತ್ತು ಅವರ ಕೆರಿಯರ್ ಇನ್ನಷ್ಟು ಒಳ್ಳೆ ಮಟ್ಟಕ್ಕೆ ಏರಲಿ ಅಂತ ಕೇಳ್ಕೊತೀನಿ. ಹಾಗೆ ಕಾಜಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಜ್ವಲ್ ಜಾಬ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಬಾಂಡ್ ರವಿ ಸಿನಿಮಾ ನೋಡಿದ್ವಿ, ಭಾಳನೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರಮೋದ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಪ್ರಮೋದ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್, ನಾನು ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಕ್ಲೈಮ್ಯಾಕ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಅವ್ರಿಗೆ ಐ ಥಿಂಕ್ ಅವ್ರ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ರೆಗ್ಯುಲರ್ ಪ್ಯಾಟರ್ನಲ್ಲಿ ಹೋಗ್ತಾ ಇರುತ್ತೆ ಸಿನಿಮಾ, ಆಲ್ ಆಫ್ ದ ಸಡನ್ ಕ್ಲೈಮ್ಯಾಕ್ಸಲ್ಲಿ ಟೋಟಲ್ ಚೇಂಜ್ ಆಗ್ಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಕಾಜಲ್ ಅವರು ಇದು ಎರಡನೇ ಸಿನಿಮಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಪ್ರಮೋದ್ ಅವ್ರ ವಾಯ್ಸ್ ತುಂಬ ಇಷ್ಟ ಆಯಿತು ನನಗೆ, ಇಡೀ ಥಿಯೇಟ್ರೆ ಅದ್ರೋಗುವಂಥ ಒಂದು ವಾಯ್ಸು. ನೀವು ಯಾರು ನಾವು ಯಾರು ಮಾಡೋಕ್ಕಾಗ್ತಿರೋ ಅಂತ ಒಂದು ಕ್ಲೈಮ್ಯಾಕ್ಸು. ಸೊ ನಾನು ಎಲ್ಲ ಕರ್ನಾಟಕದ ಜನತೆ ಹತ್ರ ಕೇಳ್ಕೊಳ್ಳೋದು ಒಂದೇ, ಈ ಥರದ್ದು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಟೈಗರ್ ಏನು ಮಾತಾಡಿದ್ರು ಎಲ್ಲ ಸೇಮ್, ನಂದು ಅದೇನೆ. ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ, ಈ ಸಿನಿಮಾವನ್ನು ನೋಡಿ, ಈ ಸಿನಿಮಾವನ್ನು ಹರಸಿ ಹಾರೈಸಿ. ಮರಿಬೇಡಿ, ಬಾಂಡ್ ರವಿ, ಬಾಂಡ್ ರವಿ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಜೈ ಕರ್ನಾಟಕ. ಧನ್ಯವಾದಗಳು. ಬಾಂಡ್ ರವಿ ಸಿನಿಮಾ ನೋಡಿದು, ತುಂಬ ಚೆನ್ನಾಗಿ ಮಾಡೋರೆ. ಪ್ರಜ್ವಲ್ ನಿರ್ದೇಶಕ ಅದ್ಭುತವಾಗಿ ಮಾಡ್ತಾರೆ. ನಮ್ಮ ಹೀರೋ ನಿಜವಾಲು ವೆರಿ ಗುಡ್, ಕಂಟೆಂಟ್ ಈಸ್ ವೆರಿ ಗುಡ್. ಪಿಕ್ಚರ್ ನಿಜವಾಲು ನೋಡುವಂಥ ಸಿನಿಮಾ ದಯವಿಟ್ಟು ಮಿಸ್ ಮಾಡಬೇಡಿ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಬೇಕು ಅಂತ ಹೇಳ್ತೀನಿ. ಇಡೀ ಟೋಟಲ್ ಪಿಕ್ಚರ್ ಈಸ್ ವೆರಿ ಗುಡ್, ಕ್ಲೈಮ್ಯಾಕ್ಸ್ ಇಸ್ ಫ್ಯಾಂಟಾಸ್ಟಿಕ್. ಒಬ್ಬ ಮನುಷ್ಯ ತಪ್ಪು ಮಾಡದೇನೋ ತಪ್ಪು ಮಾಡದಲ್ಲಿ ಇದೊಂದು ಕ್ಲೀನಾಗಿ ಕ್ಲಾರಿಟಿಯಾಗಿ ಕೊಟ್ಟವರೆ. ಇಟ್ಸ್ ವೆರಿ ಗುಡ್, ಒಳ್ಳೆ ಸಿನಿಮಾ ನೋಡಲಿ, ದಯವಿಟ್ಟು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಇವರು ಈ ಚಿತ್ರದ ನಿರ್ದೇಶಕ ಪ್ರಜ್ವಲ್ ಅಂತ ಇವನು ಅಂತೇಳಿ ಅಂತಿದ್ದಾನೆ. ಹೌದು, ನಿಜ. ಇವನು ಈ ಚಿತ್ರದ ನಿರ್ದೇಶಕ ಪ್ರಜ್ವಲ್, ನನ್ನ ಶಿಷ್ಯ. ಭಾಳಷ್ಟು ವರ್ಷಗಳ ಕಾಲ ನನ್ನ ಜೊತೆ ಕೆಲಸ ಮಾಡಿದಂಥ ಹುಡುಗ, ತುಂಬ ಹಂಬಲ್ ಮತ್ತು ಬುದ್ಧಿವಂತ, ಎನರ್ಜೆಟಿಕ್. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಈ ಚಿತ್ರದ ಕತೆ ಪ್ರಾರಂಭ ಆದಾಗಿಂದನೂ ನನ್ನ ಜೊತೆ ಚರ್ಚೆ ಮಾಡ್ತಾನೆ ಇದ್ದಾನೆ. ಸಿನಿಮಾ ಕತೆ ಹೇಗಿದೆ ನೋಡಿ ಸರ್, ನೋಡಿ ಸರ್ ಅಂತ ಕೊನೆ ಹಂತದವರೆಗೂ ಇವತ್ತಿನವರೆಗೂ. ಒಳ್ಳೆಯದಾಗಲಿ, ಒಂದು ಚಿತ್ರ ಗೆಲ್ಲಬೇಕು, ಗೆದ್ರೇ ಈ ಥರ ಹೊಸ ಹೊಸ ಟೀಮ್ಗಳು ಇನ್ನೂ ಅದ್ಭುತಗಳನ್ನ ಸೃಷ್ಟಿ ಮಾಡೋ ಥರ ಆಗುತ್ತೆ. ಖಂಡಿತ ಒಳ್ಳೆಯ ಪ್ರಯತ್ನ ಇದು. ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಈ ಸಿನಿಮಾವನ್ನು ನೋಡಿ ಅವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಬಾಂಡ್ ರವಿ, ಅದ್ಭುತವಾದ ಸಿನಿಮಾ. ಮತ್ತು ನಿನ್ನ ಜೀವನ, ಚಿತ್ರ ಜೀವನ ಪ್ರಜ್ವಲ್ ಉಜ್ವಲವಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ. ಸೊ ಈಗ ಬಾಂಡ್ ರವಿ ಸಿನಿಮಾ ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡ್ಬರ್ತಾ ಇದ್ದೀವಿ. ನಿಜವಾಗ್ಲೂ
ತುಂಬ ಒಂದು ಅದ್ಭುತವಾದ ಸಿನಿಮಾ, ತುಂಬ ಇಷ್ಟ ಆದಂಥ ಸಿನಿಮಾ. ಯಾಕೆಂದರೆ ಪ್ರಮೋದ್ ಅವ್ರ ಬಗ್ಗೆ ಏನು ಹೇಳೋಂಗೇ ಇಲ್ಲ, ತುಂಬ ಒಳ್ಳೆ ನಟರು. ನಾವು ಜೊತೆಯಲ್ಲೆಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀವಿ, ಸುಮಾರು ಸೀರಿಯಲ್ಗಳನ್ನ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಗೋವಿಂದೇಗೌಡರು ಮತ್ತು ಸಂತು, ಕಾಮಿಡಿ ಕಿಲಾಡಿಗಳು ಸಂತು, ಎಲ್ಲ ಒಳ್ಳೆ ಕಾಮಿಡಿನ ಮಾಡಿದ್ದಾರೆ. ಇಡೀ ಸಿನಿಮಾ ಪ್ರಜ್ವಲ್ ಸುಮಾರು ಸಿನಿಮಾ, ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ ಕೋ ಡೈರೆಕ್ಟರ್ ಆಗಿದ್ದಾರೆ. ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ, ಅದು ನಾವು ಹೇಳೋದು ಬೇಡ. ದಯವಿಟ್ಟು ನೀವು ಎಲ್ಲರೂ ಥಿಯೇಟ್ರಿಗೆ ಬಂದು ಬಾಂಡ್ರವಿ ಸಿನಿಮಾನ ನೋಡಿ, ಅದು ಗೆಲ್ಲೋದಕ್ಕೆ ನಿಮ್ಮ ಪ್ರೋತ್ಸಾಹ ಮುಖ್ಯ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಬಾಂಡ್ರವಿ ಸಿನಿಮಾನ ನೋಡಿ, ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಇಂಥ ಹೊಸ ಹೊಸ ಸಿನಿಮಾಗಳು ಗೆದ್ದಾಗ ಹೊಸ ಪ್ರೊಡ್ಯೂಸರ್ಗಳು, ಹೊಸ ಹೊಸ ಡೈರೆಕ್ಟರ್ಗಳು, ಮತ್ತಷ್ಟು ಹೊಸ ಸಿನಿಮಾಗಳು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಾಂಡ್ ರವಿ ಈಗ ತಾನೇ ಸಿನಿಮಾ ನೋಡಿ ಹೊರಗಡೆ ಬಂದಿದ್ದೀವಿ. ಫಸ್ಟಿಂದನೂ ಸಿನಿಮಾ ನೋಡಿಸ್ಕೊಂಡು ಹೋಗ್ತಿದ್ದಾಗ ಕೊನೆಯಲ್ಲಿ ಎಲ್ಲೋ ಒಂಥರ ಹೃದಯಕ್ಕೆ ಚುಚ್ಚಿದಂಗೆ ಆಗುತ್ತೆ. ಆ ರೀತಿಯಾದಂಥ ಅನುಭವನ ತೊಗೊಂಡು ಹೊರಗಡೆ ಬರ್ತೀವಿ ಸಿನಿಮಾ ಮುಗಿದ ತಕ್ಷಣ. ಸಿನಿಮಾದಲ್ಲಿ ಸ್ನೇಹ ಇದೆ, ಪ್ರೀತಿ ಇದೆ, ದ್ವೇಷ ಇದೆ, ಅದನ್ನು ಕಟ್ಕೊಟ್ಟಿರೋಂಥ ರೀತಿ ಕೂಡ ತುಂಬ ಚೆನ್ನಾಗಿದೆ. ಒಂದು ಸಿನಿಮಾ ಕತೆ ಮಾತ್ರ ಅಲ್ಲ, ಚಿತ್ರಕಥೆನೂ ಕೂಡ ಅದ್ಭುತವಾದಂಥ ಒಂದು ನಿರೀಕ್ಷಣೆ ಹುಟ್ಟಿಸ್ತಾ ಹೋಗುತ್ತೆ. ಅಷ್ಟು ಸ್ವಚ್ಛಂದವಾಗಿರುವಂತಹ ಒಂದು ಚಿತ್ರಕಥೆ ಸಿನಿಮಾದಲ್ಲಿದೆ. ಪ್ರತಿಯೊಬ್ಬ ನಟರು ಕೂಡ ನಟಿಯರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದೊಳ್ಳೆ ಸಿನಿಮಾ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ, ಕಲಾವಿದರನ್ನ ಹಾರೈಸಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಬಾಂಡ್ ರವಿ. ಬಾಂಡ್ ರವಿ ಒಂದು ಕಮರ್ಷಿಯಲ್ ಸಿನಿಮಾ, ಅದು ಕೂಡ ಭಾಳ ಉತ್ತಮವಾದ ಕಥಾ ಎಳೆ ಇದೆ, ಎಲ್ಲೂ ಕಥೆಯನ್ನು ಬಿಟ್ಟಿಲ್ಲ. ಹಾಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸು, ಒಳ್ಳೊಳ್ಳೆ ಫೈಟ್ ಇದೆ. ಹೀರೋ ಆಗಿ ನಟಿಸಿರುವಂತಹ ಪ್ರಮೋದ್ ಅವರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಭವಿಷ್ಯ ಇದೆ. ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ಅವರು ತಮ್ಮನ್ನು ನಿರೂಪಿಸ್ಕೊಂಡಿದ್ದಾರೆ. ಫೈಟಿಂಗಲ್ಲಿರ್ಬೋದು, ಎಮೋಷನ್ಸಲ್ಲಿರ್ಬೋದು, ಅಥವಾ ಬೇರೆ ಲವ್ ರೊಮ್ಯಾಂಟಿಕ್ ಸೀನ್ಸಲ್ಲಿರ್ಬೋದು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮೊದಲೇ ಬಾರಿಗೆ ಡೈರೆಕ್ಷನ್ ಮಾಡಿರುವಂತಹ ಪ್ರಜ್ವಲ್ ಅವರು ಮೊದಲು ಬಾರಿ ಅನಿಸದೇ ಇರುವ ಥರ ಕಥೆಯನ್ನು ಎಲ್ಲೂ ಲ್ಯಾಗ್ ಆಗಲಿಕ್ಕೆ ಬಿಡದೆ ಅಥವಾ ಕನೆಕ್ಷನ್ ತಪ್ಪದೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ತುಂಬ ನಮ್ಮ ಹೃದಯ ತಟ್ಟೋದು ಅಂದರೆ ಕ್ಲೈಮ್ಯಾಕ್ಸ್. ಯಾರೂ ಎಕ್ಸ್ಪೆಕ್ಟ್ ಮಾಡದಿರುವಂಥ ಒಂದು ಕ್ಲೈಮ್ಯಾಕ್ಸ್ ಇದೆ. ಇದು ಪಕ್ಕಾ ಕಮರ್ಷಿಯಲ್ ಮೂವಿ, ಆದರೆ ಒಳ್ಳೆ ಕತೆ, ಪೈಸಾ ವಸೂಲು, ನೀವು ಹೋಗುವಾಗ ಒಂದು ಹೃದಯ ತುಂಬಿ ಭಾರವಾದ ಹೃದಯದಿಂದ ಮನೆಗೆ ಹೋಗುವಂಥ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಎಲ್ಲ ನೋಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಬಾಂಡ್ ರವಿ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಅನ್ಬೋದು. ಇಮೋಷನ್ಸ್ ಇದೆ, ಲವ್ ಇದೆ, ಹಾಗೆ ವೆರಿ ಬಿಂದಾಸ್ ಫೈಟ್ ಇದೆ. ಪ್ರಮೋದ್ ಅವ್ರ ಬಗ್ಗೆ ಹೇಳೋದೇ ಬೇಡ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಆ್ಯಸ್ ಯೂಶುವಲ್ ಬೆಸ್ಟ್ ಆಫ್ ಹಿಸ್ ವರ್ಕ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್ ಸರ್, ಆ್ಯಂಡ್ ಪ್ರಜ್ವಲ್ ಸರ್ ಕಂಗ್ರ್ಯಾಚುಲೇಷನ್ಸ್, ಕಾಜಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಬಾಂಡ್ ರವಿನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಆ್ಯಂಡ್ ಬಾಂಡ್ ರವಿ ಟೀಮ್ನ ಸಪೋರ್ಟ್ ಮಾಡಿ. ಹಾಗೆ ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಆಗಿದೆ. ಮನುಮೂರ್ತಿ ಸರ್ ಆ್ಯಸ್ ಆಲ್ವೇಸ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಇದರಲ್ಲಿ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಯುವರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ತುಂಬ ದಿನಗಳ ನಂತರ ಒಂದು ಒಳ್ಳೆ ಕನ್ನಡ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಕಾಜಲ್ ಪ್ರತಿಯೊಂದು ಫ್ರೇಮಲ್ಲೂ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಚಿತ್ರ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಬಾಂಡ್ ರವಿ ಟೀಮ್ ಅವ್ರಿಗೆ. ಮನುಮೂರ್ತಿ ಸರ್ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಪ್ರಮೋದ್ ಅವರು ತುಂಬ ತುಂಬ ಚೆನ್ನಾಗಿ ಕಾಣ್ತಾರೆ, ಫೈಟ್ ಸೀನ್ಸಲ್ಲಿ ಆಗಿರ್ಬೋದು, ಅವರ ನಟನೆ ಅಂತೂ ಕೇಳದೆ ಬೇಡ. ಸೊ ಓವರ್ಆಲ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ ಒಳ್ಳೆ ರೀಚ್ ಸಿಗಲಿ ಈ ಸಿನಿಮಾಕ್ಕೆ ಅಂತ ಹಾರೈಸ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬಾಂಡ್ ರವಿ ಸಿನಿಮಾ ನೋಡಿದೆ. ಬಾಂಡ್ ರವಿ ಬಗ್ಗೆ ನನಗಿದ್ದ ಕಲ್ಪನೆ ಬೇರೆ. ಆ ಟೈಟ್ಲು ಮತ್ತು ಪ್ರಮೋದ್ ಆ್ಯಕ್ಷನ್ ಮೋಡಲ್ಲಿ ನಾನೊಂದಷ್ಟು ಫೈಟ್ಸ್ ಇರುತ್ತೆ, ಒಂದು ಸ್ವಲ್ಪ ಲವ್ ಇರುತ್ತೆ, ಆ ಥರದೊಂದು ಪಕ್ಕ ಕಮರ್ಷಿಯಲ್ ಆದಂಥ ಒಂದು ಸಿದ್ಧ ಸೂತ್ರದ ಅಡಿಯಲ್ಲಿ ಸಿನಿಮಾ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ನನ್ನ ಆ ಕಲ್ಪನೆಯನ್ನು ಒಡೆದು ತುಂಬ ಅದ್ಭುತವಾದಂಥ ಒಂದು ಕಂಟೆಂಟನ್ನು ಇಟ್ಕೊಂಡು ತುಂಬ ಕಮರ್ಷಿಯಲ್ ಆದಂಥ ಆ್ಯಕ್ಷನ್ನು, ಲವ್ ಇದೆಲ್ಲದರ ಜೊತೆ ಜೊತೆಗೆ ಒಂದು ಅದ್ಭುತವಾದ ಕಂಟೆಂಟನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಬಾಂಡ್ ರವಿ ಖಂಡಿತ ಪೈಸಾ ವಸೂಲ್ ಸಿನಿಮಾ, ಅದರಲ್ಲಿ ಎರಡು ಮಾತಿಲ್ಲ. ನಮಗೆಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ. ನೀವೆಲ್ಲ ಆದಷ್ಟು ಬೇಗ ಬಂದು ಕನ್ನಡ ಸಿನಿಮಾ ಈಗಾಗಲೇ ಭಾಳ ಉತ್ತುಂಗಕ್ಕೆ ಏರುವಂಥ ಕಾಲ, ಏರ್ತಾ ಇರುವಂಥ ಕಾಲ. ಈ ಸಿನಿಮಾ ಕೂಡ ದೊಡ್ಡ ಯಶಸ್ವಿ ಚಿತ್ರಗಳ ಪಟ್ಟಿಯಲ್ಲಿ
ಸೇರಲಿ ಅಂತ ಹಾರೈಸ್ತೇನೆ. ನಾಯಕ ನಾಯಕಿ ನಿರ್ದೇಶಕ ನಿರ್ಮಾಪಕರು ಮತ್ತು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಮಸ್ಕಾರ. ಬಾಂಡ್ ರವಿ ತುಂಬ ನೀಟ್ ಫಿಲ್ಮ್, ಭಾಳ ಅಚ್ಚುಕಟ್ಟಾದ ಒಂದು ಚಿತ್ರಕಥೆ ಮಾಡಿದ್ದಾರೆ ಪ್ರಜ್ವಲ್. ಚೆನ್ನಾಗಿ ಕತೆ ಬರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾಳ ಖುಷಿ ಪಡುವಂಥ ವಿಚಾರ ಅಂತಂದರೆ ಈ ಥರ ಯುವಕರು ಹೊಸ ಹೊಸ ಕತೆಗಳಿಟ್ಕೊಂಡು ಬರ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ನಿಜಕ್ಕೂ ಒಂದು ಸುಗ್ಗಿ ಅಂತ ಹೇಳ್ಬೋದು. ಇಂಥ ಒಂದು ಈ ಬಾಂಡ್ ರವಿಯ ಚಿತ್ರಕಥೆ ಭಾಳ ನಾಜೂಕಾಗಿ ಹೋಗ್ತಾ ಇದೆ. ಯಾರಿಗೂ ಕೊನೆವರೆಗೂ ಸಸ್ಪೆನ್ಸ್ ಗೊತ್ತೇ ಆಗಲ್ಲ. ನಾನು ಹೇಳಲ್ಲ, ಯಾಕಂದರೆ ನೀವು ಎಲ್ಲ ವೀಕ್ಷಕರು ಈ ಚಿತ್ರವನ್ನು ನೋಡಬೇಕು, ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಸೊ ಟೋಟಲಿ ಒಂದು ಒಳ್ಳೆಯ ಪ್ಯಾಕೇಜು. ಬಾಂಡ್ ರವಿಗೆ ನಾನು ಹೃತ್ಪೂರ್ವಕವಾಗಿ ಶುಭ ಕೋರ್ತೀನಿ. ಯಾಕಂದರೆ ಪ್ರಮೋದ್ ನನಗೆ ಹಳೆ ಗೆಳೆಯ. ನಾವು ಅವರು ಮೊದಲನೇ ಸಿನಿಮಾ ಕೂಡ ನಾನೇ ಮ್ಯೂಸಿಕ್ ಮಾಡಿದ್ದೀನಿ, ಆಮೇಲೆ ಮತ್ತೆ ಉದ್ಭವಕ್ಕೂ ಮ್ಯೂಸಿಕ್ ಮಾಡಿದ್ದೀನಿ, ಇವಾಗ ಮನಮೂರ್ತಿ ಅವರು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಸಿನಿಮಾ ಮತ್ತು ತುಂಬ ಖುಷಿ ಆಗ್ತಾಯಿದೆ. ಆಲ್ ದಿ ಬೆಸ್ಟ್ ಪ್ರಮೋದ್ ಆ್ಯಂಡ್ ಆಲ್ ದಿ ಬೆಸ್ಟ್ ಬಾಂಡ್ ರವಿ ಟೀಮ್. ಗಾಡ್ ಬ್ಲೆಸ್ ಯು. ನಮಸ್ಕಾರ. ಬಾಂಡ್ ರವಿ ನಮ್ಮೆಲ್ಲ ಆಪ್ತರು ಸೇರಿ ಮಾಡಿದ ಚಿತ್ರ. ನರಸಿಂಹಮೂರ್ತಿ ಇದನ್ನು ಚಿತ್ರವನ್ನು ಮಾಡಿದವರು. ಇದರ ಹಿಂದಿನ ಮೂಲ ಶಕ್ತಿ ನರಸಿಂಹಮೂರ್ತಿ. ನಾನು 15 ವರ್ಷಗಳಿಂದ ಬಲ್ಲವನು. ಮನೋಮೂರ್ತಿ ಅವರಿಗೆ ಜೊತೆಯಾಗಿದ್ದವರು. ಅವರ ಪರಿಶ್ರಮ, ಅವರ ಒಂದು ಏಕಲವ್ಯನಂಥ ಒಂದು ದೃಢ ನಂಬಿಕೆಯಿಂದ ಅವರು ಒಂದು ಈ ಚಿತ್ರವನ್ನು ತಯಾರಿಸುವಂಥ ಒಂದು ಮಟ್ಟಕ್ಕೆ ಹೋಗಿದ್ದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಹೊಸ ಪ್ರತಿಭೆಗಳಿಗೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಈ ಹೊಸ ಪ್ರತಿಭೆಗಳೇ ನಮ್ಮ ಚಿತ್ರೋದ್ಯಮವನ್ನು ಅದಕ್ಕೆ ಕವಿದಿರುವ ಯಾವ ರೀತಿಯ ಏನೋ ಗ್ರಹಣಗಳಿಂದ ಬಿಡುಗಡೆ ಮಾಡಬೇಕು ಯಾವಾಗಲೂ. ಅದಕ್ಕಾಗಿ ಈ ಚಿತ್ರ ಯಶಸ್ವಿಯಾಗಲಿ, ಎಲ್ಲ ವೀಕ್ಷಕರು ಈ ಚಿತ್ರವನ್ನು ನೋಡಲಿ ಮತ್ತು ಇಂತಹ ಹೊಸ ಚಿತ್ರಗಳು ಹೊಸ ಪ್ರತಿಭೆಗಳಿಂದ ಬರ್ತಾ ಇರಲಿ ಅಂತ ನಾನು ಪ್ರೀತಿಯಿಂದ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ.